ಲೈಂಗಿಕ ಹಗರಣ ಇವತ್ತೇನು ಸುದ್ದಿ ಆಗ್ತಾ ಇದೆ, ಬಹುತೇಕ ಕರ್ನಾಟಕದ ಸಂಸ್ಕೃತಿಗೆ ಕರ್ನಾಟಕದ ರಾಜಕಾರಣಕ್ಕೆ ಮಸಿ ಬಳಿಯುವಂಥ ಮತ್ತೊಂದು ಘಟನೆ. ಈ ಮಾತನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಸಿಟ್ಟಿಂಗ್ ಎಂ ಪಿ, ಈಗಿರ್ತಕ್ಕಂಥ ಸಿಟ್ಟಿಂಗ್ ಎಂ ಪಿ ಮತ್ತು ಎನ್ ಡಿ ಎ ಕ್ಯಾಂಡಿಡೇಟು, ಅವರು ಈ ದೊಡ್ಡ ಮಟ್ಟದ ಲೈಂಗಿಕ ಶೋಷಣೆಯ ಒಂದು ಆರೋಪಕ್ಕೆ ಒಳಗಾಗಿದ್ದಾರೆ. ನಾಟ್ ಓನ್ಲಿ ಕ್ಯಾಂಡಿಡೇಟು, ಅವರ ಕುಟುಂಬದ ಮೇಲೆ ಸಂಪೂರ್ಣವಾದಂಥ ಆರೋಪ ಬಂದಿದೆ. ಅವರ ತಂದೆಯ ಮೇಲೂ ಸಹ ಸಹಿತವಾಗಿ ದೂರು ದಾಖಲಾಗಿದೆ. ಕಳೆದ 10 ವರ್ಷಗಳಿಂದ ನಾವೇನು ಸತ್ಯ ಹರಿಶ್ಚಂದ್ರರ ಕುಟುಂಬದವರು ವಂಶಸ್ಥರು ಅಂತ ಏನು ಬಿ ಜೆ ಪಿಯವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ಅವರು ಹೇಳೋದೊಂದು ಮಾಡೋದೊಂದು, ಅಂದರೆ ವೃಂದಾವನ ಸುತ್ತೋದು ಮಾಡೋದು ಬೇರೆ ಥರ. ಇಂತಹ ಒಂದು ಜಾಯಮಾನಕ್ಕೆ ಬಲಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಮೂರನ್ನೂ ಬಿಟ್ಟು ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಲೋಕಸಭಾ ಸದಸ್ಯರಾದರೆ ಬೇರೆ ರೀತಿ ಟೀಕೆಗಳನ್ನ ಮಾಡುವಂಥವ್ರು ಈ ಘಟನೆಯ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ. ನಾಟ್ ಓನ್ಲಿ ಹಾಸನ, ಈ ದೇಶದ ಜನಕ್ಕೆ, ಈ ದೇಶದ ಮಹಿಳೆಯರಿಗೆ ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಪಲಾಯನವಾದವನ್ನು ಸನ್ಮಾನ್ಯ ಮೋದಿರವರಿರ್ಬೋದು, ನಡ್ಡಾರವರಿರ್ಬೋದು, ಅಮಿತ್ ಶಾರವರಿರ್ಬೋದು ಅಥವಾ ಪಕ್ಷದ ಇತರೆ ನಾಯಕರಿರ್ಬೋದು ಮಾಡ್ತಾ ಇದ್ದಾರೆ. ಇವತ್ತು ಏನು ಭಾರತೀಯ ಜನತಾ ಪಕ್ಷದಿಂದ ಒಳೆ ನರಸೀಪುರದಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು ಕಳೆದ ಅಸೆಂಬ್ಲಿನಲ್ಲಿ ದೇವರಾಜೇಗೌಡ ಅಂತಕ್ಕಂಥವ್ರು ಲಿಖಿತವಾದ ಒಂದು ಮನವಿಯನ್ನು ಕರ್ನಾಟಕ ರಾಜ್ಯ ಘಟಕದ ಬಿ ಜೆ ಪಿ ಅಧ್ಯಕ್ಷರಿಗೆ ಬರೀತಾರೆ. ಆ ಪತ್ರವನ್ನು ರಾಷ್ಟ್ರೀಯ ನಾಯಕರಿಗೂ ಕಳಿಸ್ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಲೈಂಗಿಕ ಹಗರಣದ ಸಿಡಿಗಳಿದೆ, ನೀವು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಡಿ, ಮಾಡಿಕೊಂಡ್ರು ಸಹ ಈ ಕುಟುಂಬದವ್ರಿಗೆ ಟಿಕೆಟನ್ನು ಕೊಡಬೇಡಿ, ನೀವು ಯಾರಿಗೆ ಟಿಕೆಟ್ ಕೊಡೋದು ಕೊಟ್ಟಿದ್ದೀರಾ, ಇವ್ರ ಮೇಲೆ ಸಾಕಷ್ಟು ಗುರುತರವಾದಂಥ ಆರೋಪ ಇದೆ. ಇದನ್ನು ಅದೇ ಪಕ್ಷದ ಪರಾಜಿತ ಅಭ್ಯರ್ಥಿ ಬರೆದಂಥ ಪತ್ರ. ಏನಕ್ಕೆ ನಾನು ಈ ಅಭ್ಯರ್ಥಿಯ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಇದೇ ವ್ಯಕ್ತಿ ಈ ಹಗರಣದ ಸಿಡಿಗಳ ಬಗ್ಗೆ ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ 3 ತಿಂಗಳ ಹಿಂದೆ. ಏನು ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿಯವ್ರ ಜೊತೆ ಚರ್ಚೆಯನ್ನು ಮಾಡಿ ಈ ಸಿಡಿಗಳ ಬಗ್ಗೆ ಏನೇನು ಅವ್ರಿಗೆ ಮಾಹಿತಿ ಇದೆ ಲೈಂಗಿಕ ಸಿಡಿಗಳ ಬಗ್ಗೆ, ಇದರ ಮಾಹಿತಿಯನ್ನು ಕುಮಾರಸ್ವಾಮಿಯವ್ರಿಗೆ ತಲುಪಿಸಿದ್ದಾರೆ. ಇದಾದ ನಂತರ ಕುಮಾರಸ್ವಾಮಿಯವ್ರ ಮುಖಾಂತರ ಈ ಸಿ ಡಿ ಮಾಹಿತಿ, ಈ ಲೈಂಗಿಕ ಸಿ ಡಿಗಳ ಮಾಹಿತಿ ದೇವೇಗೌಡರಿಗೆ ಹೋಗಿದೆ. ಇಷ್ಟೆಲ್ಲ ಇದ್ದರೂ ಸಹ ಬಿ ಜೆ ಪಿ ನಾಯಕನಿಗೆ ಮಾಹಿತಿ ಇದೆ, ದೇವೇಗೌಡ್ರಿಗೆ ಮಾಹಿತಿ ಇದೆ, ಕುಮಾರಸ್ವಾಮಿಯವ್ರಿಗೆ ಮಾಹಿತಿ ಇದೆ, ಜೆ ಡಿ ಎಸ್ ನಾಯಕರಿಗೆ ಮಾಹಿತಿ ಇದೆ, ಬಿ ಜೆ ಪಿ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ಮಾಹಿತಿ ಇದೆ. ಇಷ್ಟೆಲ್ಲ ಇದ್ದರೂ ಸಹ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಇವತ್ತು ಇಡೀ ದೇಶದಲ್ಲಿ ಬೀದಿ ಬೀದಿಯಲ್ಲಿ ನಿಂತು ಹೆಣ್ಮಕ್ಕಳ ಶೀಲಹರಣದ ಬಗ್ಗೆ ಚರ್ಚೆ ಮಾಡುವಂಥ, ಮಾನಹಾನಿ ಮಾಡುವಂಥ ಚರ್ಚೆಗಳು ನಡೀತಾ ಇದೆ. ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ನಾಯಕರಾಗಲಿ ಜೆ ಡಿ ಎಸ್ ನಾಯಕರಾಗಲಿ ಮಾಡ್ತಾ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕಳೆದ 15 ದಿನಗಳ ಹಿಂದೆ ಯಾರು ಹಾಸನದ ಮಾಜಿ ಶಾಸಕರು ಪ್ರೀತಮ್ ಗೌಡರಿದ್ದಾರೆ, ಅವರು ಸಹ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಈ ಘಟನೆಗಳು ಚರ್ಚೆ ಆಗಿದೆ. ಇಷ್ಟೆಲ್ಲ ಇದ್ದರೂ ಸಹ ಯಾವ ಕಾರಣಕ್ಕೆ ಈ ಮಾಹಿತಿಯನ್ನು ಬಹಿರಂಗ ಪಡಿಸಲಿಲ್ಲ? ಈಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಉಪ್ಪು ತಿಂದವರು ನೀರು ಕುಡಿತಾರೆ. ಸ್ವಾಮಿ, ಉಪ್ಪು ತಿಂದವ್ರು ನೀರು ಕುಡಿಯೋ ಪ್ರಶ್ನೆ ಅಲ್ಲ ಇಲ್ಲಿರ್ತಕ್ಕಂಥದ್ದು. ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿಗೆ ಮಹಿಳೆಯರು ಬೀದಿಗೆ ಬರಬಾರ್ದು, ಮಹಿಳೆಯರಿಗೆ ತೊಂದರೆ ಆಗಬಾರ್ದು. ಯಾರು ಇವತ್ತು ವಿಕ್ಟಿಮ್ಸ್ ಇದ್ದಾರೆ ಈ ಪ್ರಕರಣದಲ್ಲಿ, ಆ ವಿಕ್ಟಿಮ್ಸ್ಗೆ ನ್ಯಾಯ ಸಿಗಬೇಕು. ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ರಾಜ್ಯದ ಯಾವುದೇ ಹಗರಣ ಬಂದಾಗ ನನ್ನ ಜೋಬಲ್ ಸಿ ಡಿ ಇದೆ, ನನ್ನ ಜೋಬಲ್ ಸಿ ಡಿ ಇದೆ, ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ, ನನ್ನ ಜೋಬಲ್ ಪೆನ್ ಡ್ರೈವ್ ಇದೆ ಅಂತೇಳಿ ನಿರಂತರವಾಗಿ ಹೇಳ್ತಾ ಇದ್ದಂಥವ್ರು ಇವತ್ತು ಯಾರೋ ಹೋಗ್ತಿಂದ ನೀರು ಕುಡಿತಾರೆ ಅಂತೇಳಿ ಪಲಾಯನವಾದ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ನೀವು ಉತ್ತರದಾಯಿತ್ವವನ್ನು ಹೊಂದಿದ್ದೀರಾ, ಈ ಘಟನೆಗೆ ನೀವು ಉತ್ತರವನ್ನು ಕೊಡಬೇಕು. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಚಾರಿತ್ರ ವಧೆ ಆಗ್ತಾ ಇದೆ, ಕರ್ನಾಟಕದ ಹೆಣ್ಣು ಮಕ್ಕಳ ಚಾರಿತ್ರ ವಧೆ ಆಗ್ತಾ ಇದೆ. ನಿಮ್ಮ ತೆವಲಿಗೆ ಯಾವುದೋ ಬಡ ಹೆಣ್ಣು ಮಕ್ಕಳು ಅಥವಾ ಶೋಷಿತ ಸಮುದಾಯಗಳ ಹೆಣ್ಣು ಮಕ್ಕಳನ್ನ ಮಾನ ತೆಗೆಯುವಂಥ ಕೆಲಸವನ್ನು ಮಾಡಬೇಡಿ.
ಇವತ್ತು ನಿಮಗೆ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲದಿದ್ರೆ ನೇರವಾಗಿ ಬಂದು ಬಹಿರಂಗವಾಗಿ ಹೇಳಿ, ನಿಮ್ಮ ಗಮನಕ್ಕೆ ಯಾವತ್ತು ಈ ಪ್ರಕರಣ ಬಂತು, ಯಾರ್ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರು, ನಿಮ್ಮನ್ನು ದೇವರಾಜೇಗೌಡರು ಭೇಟಿಯಾಗಿದ್ದು ನಿಜನೋ ಸುಳ್ಳು, ಪ್ರೀತಮ್ ಗೌಡರು ನಿಮ್ಮನ್ನು ಭೇಟಿಯಾಗಿದ್ದು ನಿಜನೋ ಸುಳ್ಳು, ನೀವು ಮಾಹಿತಿ ಹಂಚಿಕೆ ಮಾಡ್ಕೊಂಡಿರೋದು ನಿಜನೋ ಸುಳ್ಳು ಅಂದರೆ, ಯಾವುದೇ ಕ್ರಿಮಿನಲ್ ಪ್ರಕರಣದ ತನಿಖೆಯಲ್ಲಿ ಇಂತಹ ಗಂಭೀರ ಪ್ರಕರಣದ ಆರೋಪಗಳ ಮಾಹಿತಿ ಇದ್ದು ಅದನ್ನು ಸರ್ಕಾರಕ್ಕೆ ಅಥವಾ ಪೊಲೀಸಿಗೆ ತಿಳಿಸ್ತಲೇ ಹೋದರೆ ಅದು ಗಂಭೀರ ಅಪರಾಧ ಆಗುತ್ತೆ. ಕುಮಾರಸ್ವಾಮಿರವರು ಈ ಘಟನೆಯನ್ನು ಮುಚ್ಚಿಟ್ರ, ನಿಮ್ಮ ಕುಟುಂಬದ ವಿಷಯನ ಕಾರಣಕ್ಕೆ ಮುಚ್ಚಿಟ್ರ, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ವ್ಯತ್ಯಾಸದ ಕಾರಣಕ್ಕೆ ನೀವು ಮುಚ್ಚಿಟ್ರ, ನೀವು ಸತ್ಯವನ್ನು ಇವತ್ತು ಜನರಿಗೆ ಹೇಳಬೇಕಾಗುತ್ತೆ. ಯಾಕೆಂದರೆ ಅನೇಕ ಹೆಣ್ಣುಮಕ್ಕಳು ಈ ಪ್ರಕರಣದಲ್ಲಿ ತಗಲಾಕೊಂಡಿದ್ದಾರೆ. ಆ ಕಾರಣಕ್ಕೆ ನಾನು ಸನ್ಮಾನ್ಯ ಕುಮಾರಸ್ವಾಮಿರವ್ರಿಗೆ ಒತ್ತಾಯ ಮಾಡ್ತೇನೆ, ದಯಮಾಡಿ ಇದರ ಮಾಹಿತಿ ನಿಮ್ಗೆ ಯಾವಾಗ ಬಂತು, ಯಾರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ರು, ಯಾವ ಕಾರಣಕ್ಕೆ ಘಟನೆಯನ್ನು ಮುಚ್ಚಿಟ್ರಿ, ದಯಮಾಡಿ ತಿಳಿಸಿ. ಇದು ಒಂದು ಹಂತ. ಎರಡನೇ ಹಂತ, ನಮ್ಮ ಲೋಕಸಭೆಯಲ್ಲಿ ಭಾಳ 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 ದೊಡ್ಡ ಸ್ಪೀಕರ್ ಅವರು ಆ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ. ಇವತ್ತು ಯಾವುದೋ ಒಂದು ಗಡ್ಡೆಗುಂಡಿಟ್ಕೊಂಡು ಸುಮಾರು 70-80 ಲೋಕಸಭಾ ಸದಸ್ಯರನ್ನ ಲೋಕಸಭೆಯಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು, ನಾಟ್ ಓನ್ಲಿ ಕಾಂಗ್ರೆಸ್, ಎಲ್ಲ ಪಕ್ಷದ ಲೋಕಸಭಾ ಸದಸ್ಯರನ್ನ ಅಮಾನತು ಮಾಡಿದ್ದೀರಾ. ಪಶ್ಚಿಮ ಬಂಗಾಳದ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ ವಿಚಾರವಾಗಿ ಐಎಂನ ಸದಸ್ಯತ್ವದಿಂದ ಅನರ್ಹ ಮಾಡಿದ್ದೀರಾ. ಇವತ್ತು ಈ ಪ್ರಕರಣದಲ್ಲಿ ನಿಮ್ಮದೇ ಪಾರ್ಲಿಮೆಂಟ್ ಮೆಂಬರು, ನಿಮ್ಮ ಬಿ ಟೀಮ್ ಕ್ಯಾಂಡಿಡೇಟು, ನಿಮ್ಮ ಗೊತ್ತಿರ್ತಕ್ಕಂಥವರು ಗಂಭೀರ ಸ್ವರೂಪದ ಪ್ರಕರಣ ಆದರೆ ಏನಕ್ಕೆ ಸ್ಪೀಕರ್ ಅವರು ಸುಮ್ಮನೆ ಇದ್ದಾರೆ, ಏನಕ್ಕೆ ಅವ್ರನ್ನ ಅಮಾನತು ಮಾಡಲಿಲ್ಲ, ಏನಕ್ಕೆ ಅವ್ರನ್ನ ಲೋಕಸಭಾ ಸದಸ್ಯತ್ವದಿಂದ ವಜಾ ಮಾಡಿಲ್ಲ ಅಂದರೆ, ಈ ಪ್ರಕರಣದ ಮಾಹಿತಿ ಇದ್ದೂ ಸಹ ಇವನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು, ಪರೋಕ್ಷವಾಗಿ ಬೆಂಬಲ ಕೊಡುವಂಥ ಕೆಲಸವನ್ನು ಸ್ಪೀಕರ್ ಅವರು ಮಾಡ್ತಾ ಇದ್ದಾರಾ? ದೇಶದ ಹಿತದೃಷ್ಟಿಯಿಂದ ಸ್ಪೀಕರ್ ಅವರು ಉತ್ತರವನ್ನು ಕೊಡಬೇಕು. ಸನ್ಮಾನ್ಯ ಪ್ರಧಾನಮಂತ್ರಿಯವರು, ಪಾಪ ಅವರಿಗೆ ಹೆಣ್ಮಕ್ಳ ಬಗ್ಗೆ ಭಾಳ ಭಾಳ ಪ್ರೀತಿ, ಭಾಳ ಭಾಳ ಭೇಟಿ ಬಚಾವೋ ಭೇಟಿ ಪಡಾವೋ ಘೋಷಣೆ ಇಟ್ಕೊಂಡೇ ಹೋಗ್ತಾ ಇದ್ದಾರೆ 10 ವರ್ಷದಿಂದ. ಈ ಥರದ ಪ್ರಕರಣಗಳು ಬಂದರೆ ಕಿವುಡುತನ ಕೂಡುತನ ಪ್ರಧಾನಮಂತ್ರಿಗಳಿಗೆ ವ್ಯವಸ್ಥಿತವಾಗಿ ಬಂದ್ಬಿಡುತ್ತೆ, ಮಾತಾಡೋದಿಲ್ಲ. ಯಾಕೆ ನಿನ್ನೆನೋ ಕರ್ನಾಟಕದಲ್ಲಿದ್ದು ಇವತ್ತು ಕರ್ನಾಟಕದಲ್ಲಿದ್ದಾರೆ, ಅಪ್ಪಿ ತಪ್ಪಿ ಈ NDA ಕ್ಯಾಂಡಿಡೇಟ್ ಬಗ್ಗೆ, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಪಾರ್ಲಿಮೆಂಟ್ ಅವರದೇ NDA ಕೂಟದ ಪಾರ್ಲಿಮೆಂಟ್ ಮೆಂಬರ್ ಇಂದ ಆಗಿರ್ತಕ್ಕಂಥ ಅನಾಹುತದ ಬಗ್ಗೆ, ಈ ಲೈಂಗಿಕ ಹಣದ ಬಗ್ಗೆ ಪ್ರಧಾನಮಂತ್ರಿಯವರು ಮಾತಾಡಿಲ್ಲ. ಇದರರ್ಥ ಏನು? ನಿಮಗೂ ಇದರ ಮಾಹಿತಿ ಇತ್ತ? ನೀವು ಸಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದೀರಾ? ದಯಮಾಡಿ ಸನ್ಮಾನ್ಯ ನರೇಂದ್ರ ಮೋದಿರವರು ಪಲಾಯನವಾದ ಮಾಡಬೇಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸನ್ಮಾನ್ಯ ಮೋದಿರವರಿಗೆ ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೇನೆ, ಪಲಾಯನವಾದ ಮಾಡಬೇಡಿ. ಈ ವಿಷಯದಲ್ಲಿ 100+ ಹೆಣ್ಮಕ್ಕಳ ಮಾನಹರಣ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಉತ್ತರ ಕೊಡಬೇಕು. ಕರ್ನಾಟಕದ ಅನವಶ್ಯಕ ವಿಚಾರಗಳನ್ನ ಎತ್ಕೊಂಡು ಕಾಂಗ್ರೆಸ್ನ ಟೀಕೆ ಮಾಡುವಂಥ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಜಾಣಕ್ಕೆ ಉಡುತನ ಜಾಣ ಮೂಗತನಕ್ಕೆ ಶರಣಾಗಿದ್ದಾರೆ. ಇದು ಬೇಕಿಲ್ಲ. ನೀವು ಈ ದೇಶದ ಪ್ರಧಾನಮಂತ್ರಿ ಇದ್ದೀರಾ? ನಿಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿ ಇವತ್ತು ದೇಶ ಬಿಟ್ಟು ಪರಾರಿ ಆಗಿದ್ದಾರೆ. ಈ ಹಗರಣ ಆಚೆ ಬಂದ ನಂತರ, ಈ ಹಗರಣದಲ್ಲಿ ಪ್ರಕರಣ ದಾಖಲಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರ ದೂರನ್ನ ಆಧರಿಸಿ SIT ಆದೇಶ ಕೊಟ್ಟ ನಂತರ ಅವರು ಹೊರದೇಶಕ್ಕೆ ಓಡೋಗಿದ್ದಾರೆ. ಏನಕ್ಕೆ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ? ಕರ್ನಾಟಕದ ಜನರ ಸ್ವಾಭಿಮಾನವನ್ನು ಕೆದಕುವಂತಹ ಕೆಲಸವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿಕೊಡ್ದು ದಯಮಾಡಿ ನೀವು ಘಟನೆಗೆ ಉತ್ತರವನ್ನು ಕೊಡಬೇಕು. ಅಟ್ ದ ಸೇಮ್ ಟೈಮ್ ಮೋದಿಯವರ ಜೊತೆ ಸನ್ಮಾನ್ಯ ನಡ್ಡಾರವರು, ಭಾರತ ರಾಷ್ಟ್ರೀಯ ಪಕ್ಷ ಭಾರತ BJP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾರವರು, ಅಮಿತ್ ಶಾರವರು ಮತ್ತು ಕರ್ನಾಟಕದ ಅನೇಕ ನಾಯಕರು, ಇವತ್ತು ಬೇರೆ ಬೇರೆ ಹಗರಣಗಳು ಇಟ್ಕೊಂಡು ಮಾತಾಡಿದಂಥ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರರವರಿರ್ಬೋದು, ಬಸವರಾಜ ಬೊಮ್ಮಾಯಿರವರಿರ್ಬೋದು, ಪ್ರಹ್ಲಾದ್ ಜೋಶಿರವರಿರ್ಬೋದು, ಈ ವಿಚಾರದಲ್ಲಿ ಕಿವುಡುತನಕ್ಕೆ ಶರಣಾಗಿದ್ದಾರೆ. ನಾವು ಅವರಿಂದ ಉತ್ತರವನ್ನು ನಿರೀಕ್ಷೆ ಮಾಡ್ತೇವೆ. ದಯಮಾಡಿ ಉತ್ತರ ಕೊಡಿ. ನಿಮಗೆ ಒಳ್ಳೆ ನಸೀಪುರದ ಭಾರತೀಯ ಜನತಾ ಪಕ್ಷದ ಡಿಫಿಟೆಡ್ ಕ್ಯಾಂಡಿಡೇಟ್ ಅರ್ಜಿ ಕೊಟ್ಟಿದ್ದು ನಿಜಾನ? ಏನಕ್ಕೆ ನೀವು ಇದನ್ನು ನಾಯಕರ ಜೊತೆ ಚರ್ಚೆ ಮಾಡಿಲ್ಲ? ಏನಕ್ಕೆ ರಾಜ್ಯದ ಮುಂದೆ ಇಟ್ಟಿಲ್ಲ? ಅಂದರೆ ಭಾವನಾತ್ಮಕ ವಿಚಾರಗಳನ್ನು ತಗೊಂಡು ನೀವು ಜನರ ಗಮನ ಬೇರೆಡೆ ತಿರುಗಿಸುವಂಥವ್ರು ಇಂತಹ ಗಂಭೀರ ಪ್ರಕರಣದಲ್ಲಿ, ಅಂದರೆ
ಒಬ್ಬ ಸಿಟ್ಟಿಂಗ್ ಮೆಂಬರು ಈ ತರ ಹೆಣ್ಮಕ್ಳ ಶೋಷಣೆ ಮಾಡಿ ಇಡೀ ರಾಜ್ಯಕ್ಕೆ ಕಳಂಕ ತರುವಂತ ಕೆಲಸವನ್ನ ಮಾಡಿದ್ದು ನಿಮ್ಮ ಮಾಹಿತಿಗೆ ಬಂದರೂ ಸಹ ಏನಕ್ಕೇನು ಮುಚ್ಚಿಟ್ರಿ? ಈ ಕಾರಣಕ್ಕೆ ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ರಾಷ್ಟ್ರ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೆ ಎಲ್ಲ ನಾಯಕರು ಉತ್ತರವನ್ನು ಕೊಡಬೇಕು. ಮತ್ತೆ ನನಗೆ ಬಹಳ ಆಶ್ಚರ್ಯ ಆಗಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ. ಅವರು ಪಾಪ ಎಲ್ಲೆಲ್ಲೋ ಹುಡುಕಿ ಕಾಂಗ್ರೆಸ್ ನಾಯಕರು ಸಿಕ್ಕಿದ್ರೆ ಏನು ನೋಟಿಸ್ ಕೊಡುವಂಥದ್ದು ಉತ್ತರ ಕೇಳುವಂಥದ್ದು ಎಲ್ಲ ಮಾಡ್ತಾರೆ, ಮಾಡಲಿ. ಅವ್ರಿಗಿರ್ತಕ್ಕಂಥ ಅವಕಾಶ, ಒಂದು ಸ್ವತಂತ್ರ ಆಯೋಗ ಇದೆ. ಅವ್ರ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಮಹಿಳೆಯರ ರಕ್ಷಣೆಗೆ ಕೆಲಸ ಮಾಡುವಂಥದ್ದು ನಿಜಕ್ಕೂ ಮೆಚ್ಚುವಂಥ ಕೆಲಸ, ಸ್ವಾಗತ ಮಾಡ್ತೀವಿ. ಆದರೆ ಈ ಘಟನೆಯಲ್ಲಿ ರೇರೆಸ್ಟ್ ಆಫ್ ದ ರೇರ್ ಕೇಸ್, ಅಪರೂಪದ ಘಟನೆ, ಒಬ್ಬ ಸಿಟ್ಟಿಂಗ್ ಪಾರ್ಲಿಮೆಂಟ್ ಮೆಂಬರು ಅವರ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಹೆಣ್ಮಕ್ಳು ಸಹಾಯ ಕೇಳಿ ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳು ಇರ್ಬೋದು ಅಥವಾ ಅವ್ರ ಸಂಪರ್ಕಕ್ಕೆ ಬಂದಂಥ ಹೆಣ್ಮಕ್ಳು ಇರ್ಬೋದು ಅವ್ರನ್ನ ಶೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ನ್ಯಾಷನಲ್ ವುಮೆನ್ ಕಮಿಷನ್ ಯಾವುದೇ ಆ್ಯಕ್ಷನ್ ಇವ್ರ ಮೇಲೆ ತಗೊಂಡಿಲ್ಲ. ಯಾಕೆ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಅವರು ಕನಿಷ್ಠ ಸ್ಥಳಕ್ಕೆ ಬಂದು ಅವ್ರನ್ನ ಬಂಧನಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಅಥವಾ ನಿರ್ದೇಶನ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ವಿನಂತಿ ಮಾಡ್ತೇನೆ, ದಯಮಾಡಿ ಈ ಗಂಭೀರ ಸ್ವರೂಪದ ಪ್ರಕರಣದಲ್ಲಿ ತಾವು ಮಧ್ಯಪ್ರವೇಶ ಮಾಡಬೇಕು, ಕ್ರಮವನ್ನು ತಗೋಬೇಕು. ಯಾರು ಹೆಣ್ಮಕ್ಳು ಶೋಷಣೆಗೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಇವತ್ತೇನು SIT ಟೀಮಿಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಚನೆ ಆಗಿದೆ, ಅವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಯಾರ್ಯಾರು ಈ ಪ್ರಕರಣದಲ್ಲಿ ದೂರನ್ನು ಕೊಟ್ಟಿದ್ದಾರೆ, ದೂರು ಕೊಡೋದಕ್ಕೆ ಭಯವನ್ನು ಬೀಳ್ಕೊಂಡು ಭಾಳಷ್ಟು ಹೆಣ್ಮಕ್ಳು ಇನ್ನು ದೂರನ್ನು ದಾಖಲು ಮಾಡಿಲ್ಲ, ಅವರೆಲ್ಲರಿಗೂ ರಕ್ಷಣೆಯನ್ನು ಕೊಡಬೇಕು. ಮತ್ತು ಈ CD ಆಚೆ ಬರೋದಕ್ಕೆ ಕಾರಣರಾದಂಥವ್ರಿಗೂ ಸಹ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ, ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು SIT ತಂಡ ಮಾಡಬೇಕು ಅಂತೇಳಿ ನಾನು ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ. ಮತ್ತು ವಿಶೇಷವಾಗಿ ಕೇಂದ್ರದ BJP ಸರ್ಕಾರದ ನಾಯಕರು ಈ ಪ್ರಕರಣದಲ್ಲಿ ತಮ್ಮ ಮೌನವನ್ನು ಮುರಿದು ಉತ್ತರವನ್ನು ಕೊಡಬೇಕು, ರಾಜ್ಯದ ಮತ್ತು ರಾಷ್ಟ್ರದ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಗೆಳೆಯರಂತ ದೀಪಕ್ ತಿಮ್ಮಯ್ಯವರು ಮಾತಾಡ್ತಾರೆ, ಅದಾದಮೇಲೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಸ್ವಲ್ಪ ಒಂದು ವಿಚಾರವನ್ನ ಈಗ ಜನ ಗಮನಿಸಬೇಕು ಅಂತ ಅನಿಸ್ತದೆ. ಅದೇನು ಅಂದರೆ ಈಗ ಸಂದೇಶ್ ಕಲಿಯ ಒಂದು ವಿಚಾರ ವೆಸ್ಟ್ ಬೆಂಗಾಲ್ನಲ್ಲಿ, ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದೇ ಹೇಳಿದ್ರೆ ಕೇಂದ್ರದ ಏಜೆನ್ಸಿಗಳು ಅಂತ. ಅಲ್ಲಿ ಹೀಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ, ಅನ್ಯಾಯವಾಗ್ತಾ ಇದೆ ಅನ್ನತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ಹೋಗಿ ತಿಳ್ಕೊಂಡಾಗ ಹೀಗೆಲ್ಲ ಆಗಿದೆ. ಮತ್ತು ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಸ್ಮೃತಿ ಇರಾನಿಯವರು ಅಲ್ಲಿ ಜನಾಂಗೀಯ ಹತ್ಯೆ ನಡೀತಾ ಇದೆ, ಮುಗಿಸ್ಬಿಡ್ತಾ ಇದ್ದಾರೆ ಹಿಂದೂಗಳನ್ನು ಅನ್ನತಕ್ಕಂಥದ್ದನ್ನ ಅಂತ. ಅಲ್ಲಿನ ಅನೇಕ ಮಂದಿ ಯಾರನ್ನೆಲ್ಲ ಕರೀತಾ ಇದ್ದಾರೆ ಈಗ ಅಂತ ಹೇಳಿದ್ರೆ ಸಂತ್ರಸ್ತರು ಅಂತ, ಅವ್ರ ಪೈಕಿ 11 ಮಂದಿ ಹೋಗಿ ಮುರ್ಮು ಅವರನ್ನು ಕೂಡ ಭೇಟಿಯಾದಾಗ ಅವ್ರು ಹೇಳಿದ್ರು ಇದು ಭಾಳ ನಾಚಿಕೆಯ ವಿಚಾರ, ಹೀಗಾಗಬಾರ್ದಾಗಿತ್ತು ಅಂತ. ಅಲ್ಲಿ ಅದು ಆರೋಪ ಮಹಿಳೆಯರ ವಿಚಾರ ಬಂದಂಥ ಸಂದರ್ಭದಲ್ಲಿ ಅದು ಆಗಿದೆಯೇ ಇಲ್ಲ ಅನ್ನತಕ್ಕಂಥ ವಿಚಾರಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದ್ರೆ ಅದು ಓರ್ವ ಮಹಿಳೆಯ ಘನತೆಯ ಪ್ರಶ್ನೆ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಾನು ಮಾಡಿಲ್ಲ ಅಂತಂದರೂ ಕೂಡ ಇದನ್ನು ನೋಡಿರ್ತಕ್ಕಂಥದ್ದು ಈ ವಿಡಿಯೋಗಳನ್ನು ನೋಡಿದ್ರೆ ಯಾರೋ ಅದನ್ನು ಮಾಡಿದಾರಾ? ಕನ್ನಡಿಗ ಮಹಿಳೆಯರು ಅಂಥ ಒಂದು ಘೋರವಾಗಿರ್ತಕ್ಕಂಥ ಅವಮಾನಕ್ಕೆ ಒಳಗಾಗಿದಾರ? ಆದಮೇಲೆ ಅದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕು ಕನ್ನಡಿಗರಿಗಿಲ್ವಾ? ಯಾರು ಮಾಡಿದ್ದಾರೆ? ಈ ಒಂದು ರೀತಿಯಲ್ಲಿ ಆ ಮಹಿಳೆಯರು ಅಂಥ ಅವಮಾನವನ್ನು ಅನುಭವಿಸಲಿಕ್ಕೆ ಯಾರು ಕಾರಣರಾದರೂ ಅನ್ನೋದನ್ನು ತನಿಖೆ ಮಾಡ್ತಕ್ಕಂಥ ಮತ್ತು ತನಿಖೆಗೆ ಬೇಡಿಕೆ ನೀಡ್ತಕ್ಕಂಥ ಒಂದು ಹಕ್ಕು ಇಲ್ವಾ ಕನ್ನಡಿಗರಿಗೆ? ಆ ಕಡೆ ಬರ ಪರಿಹಾರ ಕೇಳಬಾರ್ದು, ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಕೇಳಬಾರ್ದು, ಮಹಿಳೆಯರಿಗೆ ಅನ್ಯಾಯವಾದರೂ ಕೇಳಬಾರ್ದು, ಹಿಂದೂಗಳಿಗೆ ಅನ್ಯಾಯವಾದರೂ ಕೇಳಬಾರ್ದು ಅಂತಕ್ಕಂಥದ್ದು ಯಾವ ರೀತಿಯ ಒಂದು ನ್ಯಾಯವೂ ಅರ್ಥವಾಗುವುದಿಲ್ಲ. ಈಗ ಈ ಕೇಂದ್ರದ ಮಹಿಳಾ ಆಯೋಗದ ಈ ಜಾಣ ಮೌನ ವಿಪರೀತ ಜಾಣತನದ ಮೌನ ಅಂತ ಹೇಳಬೇಕು. ಎಲ್ಲದರಲ್ಲಿ ಒಂದು ಮಹಿಳೆ ಎಲ್ಲಾದರೂ ಅದು ಮುಸಲ್ಮಾನ ಸಂಬಂಧಿಯಾಗಿರ್ತಕ್ಕಂಥ ಏನೋ ವಿಚಾರವಾಗಿಬಿಟ್ರೆ ಅವರಿಗೆ ಕಣ್ಣು ಕಾಣಿಸ್ತದೆ, ಕಿವಿ ಕೇಳಿಸ್ತದೆ. ಆದರೆ ಹಿಂದೂ ಮಹಿಳೆಯರಿಗೆ ಹಿಂದೂಗಳಿಂದ ಅನ್ಯಾಯಗಳಾಗತಕ್ಕಂಥ ಸಂದರ್ಭದಲ್ಲಿ ಅದು ಹಿಂದೂ ಇದು ಅಂತ ಆಗೋದಿಲ್ಲ, ಮಹಿಳೆಗಾಗಿರ್ತಕ್ಕಂಥ ಅನ್ಯಾಯ ಅಂತ ಹೇಳಿದ್ರೆ ಕೆಲವೊಂದು ವಿಡಿಯೋಗಳನ್ನು ನೋಡಿರ್ತಕ್ಕಂಥವ್ರು ಅದು ಯಾವ ಮನುಷ್ಯನೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಅದು ಕೆಲವೊಂದು ಮಾನಭಂಗವನ್ನು ಮಾಡ್ತಾ ಮಾಡಿರ್ತಕ್ಕಂಥ ವಿಡಿಯೋಗಳು. ಮತ್ತು ಆ ಒಂದು ಬರೀ ಅಮಾನವೀಯ ಮಾತ್ರವಲ್ಲ, ಅತ್ಯಂತ ಅವಮಾನಕರ ಮತ್ತು
ಆ ಮಹಿಳೆಯ ಒಂದು ಘನತೆಗೆ ಕೊಡ್ಲಿ ಐಟನ್ನು ಇರತಕ್ಕಂಥದ್ದು ಅಂತಾರೆ. ಆಕೆ ಯಾವ ಕಾಲಕ್ಕೂ ಅಂತ ಅದು ಆಕೆಯ ಮನಸ್ಥಿತಿ ಹೆಂಗಿರ್ಬೋದು, ಯಾವ ರೀತಿ ಬದುಕ್ಬೋದು, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನನಗನ್ಸೋದು ಆ JDS ಚಿಹ್ನೆಯಲ್ಲಿರ್ತಕ್ಕಂಥ ಮಹಿಳೆ ಕೂಡ ಸುರಕ್ಷಿತಳಲ್ಲ ಆ ಒಂದು ಪಕ್ಷದಲ್ಲಿ. ನನಗೆ ಅನಿಸೋದು ಗೌರವಾನ್ವಿತ ಒಂದು ಹುದ್ದೆಗಳನ್ನು ಹೊಂದಿರತಕ್ಕಂಥವ್ರು JDSನಲ್ಲಿ ಆದಷ್ಟು ಬೇಗ ಆ ಮಹಿಳೆಗೂ ಸ್ವಲ್ಪ ಮನೆ ಕಳಿಸ್ಬಿಟ್ಟು ಬೇಡಮ್ಮ ನೀನು ಇರಬೇಡ, ನಿನ್ನ ಕೂಡ ಮಾನಭಂಗ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದು ತಿಳಿದ್ರೆ ಯಾರನ್ನೂ ಬಿಟ್ಟಿಲ್ಲ ಅಂತ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಇದು ಸರಿ ತಪ್ಪು ಅನ್ನತಕ್ಕಂಥದ್ಕಿಂತ ಹೆಚ್ಚಾಗಿ ಇದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕಿದೆಯಾ ಜನರಿಗೆ. ಮತ್ತು ಈಗ ಬೆಂಗಾಲ್ನಲ್ಲಿ ನಡೀತಾ ಇರತಕ್ಕಂಥ ರೀತಿಯಲ್ಲೇ ಅಲ್ಲಿ ಎಲ್ಲದಕ್ಕೂ ಮಹಿಳೆಗೆ ಅವಮಾನವಾದಾಗ ಮಹಿಳೆ ಬಂದು ದೂರು ಕೊಡಬೇಕು ಅನ್ನತಕ್ಕಂಥದ್ದು ಇಲ್ಲೂ ಇಲ್ಲ. ಈಗ ನಾವೇ ಹೇಳ್ತೀವಿ, ಯಾರು ನಡ್ಕೊಂಡು ಹೋಗ್ತಿದ್ದಾಗ ಯಾರಿಗಾದರೂ ಒಬ್ಬ ಮಹಿಳೆಗೆ ಯಾರಾದರೂ ಆಕೆ ಗಂಡ ಹೊಡಿತಿದ್ರೂ ಕೂಡ ನಾವು ಪ್ರಶ್ನಿಸ್ತಕ್ಕಂಥ ಹಕ್ಕಿದೆ, ಯಾಕಂದರೆ ಮಹಿಳೆಯ ಗೌರವದ ಪ್ರಶ್ನೆ. ಅಂಥದ್ರಲ್ಲಿ ಈಗೆಲ್ಲ ಆಗಿದೆ ಅಂತಂದಾಗ ಇಲ್ಲ ಅದು ಈ ಪಾರ್ಟಿಯದ್ದಾಗಿರ್ಬೋದು, ಅದು ಆಗಿರ್ಬೋದು, ಡೀಪ್ ಫೇಕ್ ಆಗಿರ್ಬೋದು, ಅದೆಲ್ಲ ತನಿಖೆ ಹೇಳಬೇಕು. ಆದರೆ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಅಂತ ನೋಡಿದಾಗ ಆತ ಪ್ರಶ್ನಿಸ್ತಕ್ಕಂಥ, ನನ್ನ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಪ್ರಶ್ನಿಸ್ಬೇಕು. ಯಾಕಂದರೆ ನಾವು ಇಡೀ ದೇಶಕ್ಕೆ ಅನೇಕ ವಿಚಾರಗಳಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ನಾವು. ಅಭಿವೃದ್ಧಿಯ ವಿಚಾರವೇ ಆಗಿರ್ಬೋದು, ಸಾಹಿತ್ಯದ ವಿಚಾರದಲ್ಲಿ ಆಗಿರ್ಬೋದು, ಪ್ರಜ್ಞಾವಂತಿಕೆ ವಿಚಾರದಲ್ಲಿ, ಬಂಡಾಯದ ವಿಚಾರದಲ್ಲಿ, ಎಲ್ಲದರಲ್ಲೂ ನಾವು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ನಾವು ಇದರಲ್ಲೂ ಮಾದರಿ ಆಗೋಣ ಅಂತ. ನಾವು ಕಂಪ್ಲೇಂಟ್ಗಾಗಿ ಕಾಯತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಮಹಿಳೆಯರ ಮರ್ಯಾದೆಯನ್ನು ನಾವು ಕಾಪಾಡೋಣ. ಅದಕ್ಕಾಗಿ ನನಗನ್ಸೋದು ಇದು ಭಾಳ ಮುಖ್ಯ. ಚುನಾವಣೆಯಲ್ಲಿ ಸೋತು ಮೈದಾನ ಬಿಟ್ಟು ಹೋದವರಿಂದ ಫೇಕ್ ವಿಡಿಯೋ ವೈರಲ್ ಆಗ್ತಾ ಇದೆ, ಹಂಚೋದ್ರಲ್ಲಿ ಬಿಜಿ ಆಗ್ತಾ ಇದೆ. ಇದು ಆಶ್ಚರ್ಯದ ವಿಚಾರ ಅಲ್ಲ, ಯಾಕಂದ್ರೆ ಪ್ರಧಾನಿಗಳು ಈ ಚುನಾವಣೆ ಆರಂಭವಾಗೋದಕ್ಕಿಂತ ಮೊದಲೇ ಈ ಫೇಕ್ ವಿಡಿಯೋ ಎ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಯಾಕೆ ಅಂತ ಆಗ ನನಗೆ ಆಶ್ಚರ್ಯ ಆಗಿತ್ತು. ಯಾರ್ಯಾರ ಬಗ್ಗೆ ಎಲ್ಲ ಫೇಕ್ ವಿಡಿಯೋ ಇರ್ಬೋದು ಅಂತ ಮೊದಲೇ ಹೇಳ್ಬಿಡೋದು, ಸರ್ ಇಂಥ ಫೇಕ್ ವಿಡಿಯೋ ಬರುವಂಥ ಸಾಧ್ಯತೆ ಇದೆ, ಎಇಂದ ವಿಡಿಯೋ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಅವ್ರು ನೀವು ಗಮನಿಸಿದ್ರೆ ಅದನ್ನ ಭಾಳ ದೊಡ್ಡ ರೀತಿಯಲ್ಲಿ ಅವ್ರು ಮಾತಾಡಿದ್ರು ಚುನಾವಣೆಗಿಂತ ಮೊದಲೇ. ಈ ಬಾರಿ ಬಂದು ಇಂಟೆಲಿಜೆನ್ಸ್ ಅಂತಾರೆ, ಇಂಟೆಲಿಜೆನ್ಸ್ ಅನ್ನೋದು ಯಾರು ಇಂಟೆಲಿಜೆನ್ಸ್ ಕೊಡ್ತಾರೆ, ಹ್ಯೂಮನ್ ಇಂಟೆಲಿಜೆನ್ಸು ಇದೆಯಲ್ವಾ, ಆದ್ರಿಂದ ಕೇಳ್ಬೋದಾಗಿತ್ತು. ಈ ಫೇಕ್ ವಿಡಿಯೋ ಅನ್ನತಕ್ಕಂಥ ಮೊದಲು ಆಯಿತು, ಫೇಕ್ ಅನ್ನೋದನ್ನು ಈಗಿನ ಕಾಲದಲ್ಲಿ ಭಾಳ ಮುಂದುವರೆದಿದೆ ತಂತ್ರಜ್ಞಾನ. ಫೇಕ್ ವಿಡಿಯೋ ಯಾವುದು, ನಿಜವಾದ ವಿಡಿಯೋ ಯಾವುದು, ಆ 1,000 ವಿಡಿಯೋಗಳನ್ನು 2,000 ವಿಡಿಯೋಗಳನ್ನು ಮಾಡುವಂಥ ಸಮಯ ಯಾರಿಗಿತ್ತು, ಅದಕ್ಕೆ ಯಾರು ಬಂಡವಾಳ ಹಾಕಿದ್ರು ಎಲ್ಲ ಗೊತ್ತಾಗಲಿ ಅಲ್ವಾ. ಹಾಗಾದ್ರೆ ಫೇಕ್ ಅಂತ ಆಗ್ಬಿಟ್ರೆ ಒಪ್ಕೊಳ್ಳೋಣ, ಆಯ್ತಪ್ಪ ಇಂದ ಫೇಕ್ ಫೇಕ್ ಮಾಡಿದ್ರು ಕೂಡ ಆ ಮಹಿಳೆಯರ ಬಗ್ಗೆ ಅದಕ್ಕಾಗಿ ಫೇಕ್ ಆಯಿತು, ಏನು ಉದ್ದೇಶ? ಪ್ರಜ್ವಲ್ ಅವ್ರನ್ನ ಸೋಲ್ಸೋದ್ರಿಂದ, ಅವ್ರ ಬಗ್ಗೆ ಫೇಕ್ ಮಾಡೋದ್ರಿಂದ ಯಾರಿಗೇನು ಲಾಭ? ಅವ್ರು ಕುಮಾರಸ್ವಾಮಿ ಅಲ್ಲ ಪ್ರಜ್ವಲ್, ಏನ್ ಹೇಳಿ ಅವರು ಅವರು ಕೋರ್ಟ್ ಅಲ್ವಲ್ಲ, ಪ್ರಧಾನಮಂತ್ರಿಯವ್ರ ಕೆಲಸನೇ ಬೇರೆ, ಅವರು ನ್ಯಾಯಾಧೀಶರಲ್ಲ. ಅದನ್ನ ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅನ್ನಿಸ್ತದೆ. ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳ ಕೆಲಸ ಕ್ಲೀನ್ ಚಿಟ್ಟು. ನನ್ನ ಪ್ರಕಾರ ಇಸ್ ನಾಟ್ ಎಕ್ಸಾನರೇಷನ್ ಅಂತ ನನಗನ್ನಿಸ್ತದೆ. ಈಗ ಮೇಟಿಯವರ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ. ಮೇಟಿಯವರ ಪ್ರಕರಣದಲ್ಲಿ ವಿಕ್ಟಿಮು ಒಬ್ಬರೊಬ್ಬರು ಇರ್ಬೋದು, ಇಲ್ಲಿ ಎಷ್ಟು ಜನ ಇದೆ ಅಂತೇಳಿ ನೀವೇ ಹೇಳ್ತಾ ಇದ್ದೀರಿ. ಸಾರಿ, ಅದು ಅದು ನಾವು ವಿ ಕೆನಾಟ್ ಸೇ ಒನ್ ನಾಟ್ ಒಂದಾದ್ರೂ 1,000 ಆದರೂ ಅದೇ. ನೀವು ಫೇಕ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸರ್ಟಿಫಿಕೇಟ್ ಕೊಡ್ತಾ, ಇನ್ವೆಸ್ಟಿಗೇಷನ್ ಟೀಮ್ ಸರ್ಕಾರ ಕೊಡ್ತಾ, ಫೇಕ್ ಅಂತ ಹೇಳ್ತಕ್ಕಂಥದ್ದು ಆಫ್ಟರ್ ಇನ್ವೆಸ್ಟಿಗೇಷನ್. ಇಲ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಹೇಳ್ತಿರೋದು. ಈಗ ಅವರೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಪ್ರಜ್ವಲ್ ಅವರ PNO PSO ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಎನ್ಕ್ವೈರಿ ಆಗೋದಕ್ಕೆ ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕಾಗ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣಂದು ಅಥವಾ ಇವರ ದೇವೇಗೌಡ ಕುಟುಂಬದ ಬಗ್ಗೆ ಅಲ್ಲ, ಯಾವ ಹೆಣ್ಣು ಮಕ್ಕಳು ಇದಕ್ಕೆ ಬಲಿಯಾಗಿದ್ದಾರೆ ಅವ್ರದ್ದು. ಈಗ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಷನು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ನಮಗೆ ಕೆಲವು ಮಾತಾಡೋಕ್ಕಾಗಲ್ಲ. ಹೆಣ್ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿದ್ದಾರೆ ಅನ್ನೋ ಮಾಹಿತಿ ಇದೆ, ಅದಾಗಬಾರ್ದಲ್ವಾ? ಇಲ್ಲಿ ಹೆಣ್ಮಕ್ಳು ಭವಿಷ್ಯ ಇದೆ. ಪ್ರಜ್ವಲ್ದು ಫೇಕೋ ಅಲ್ವೋ ಇನ್ವೆಸ್ಟಿಗೇಷನ್ ಈಗಾಗಲೇ ಸರ್ಕಾರ ಮಾಡಿದೆ, ಇಟ್ ವಿಲ್ ಕಮ್ ಔಟ್, ಎನ್ಕ್ವೈರಿ ಮಾಡ್ತಾರೆ. ಈಗ ನೀವು ಫೇಕ್ ಮಾಡೋರು ದೇಶ ಬಿಟ್ಟು ಯಾಕೆ ಕೊಡೋದ್ರಿ?
ಎಂ ಐ ಟಿ ಅವ್ರನ್ನ ದೇಶ ಬಿಟ್ಟು ಹೋಗಿರ್ಲಿಲ್ವ ನೀವು? ದೇಶ ಬಿಟ್ಟು ಯಾಕೆ ಕೊಡೋದು? ಸಿಟ್ಟಿಂಗ್ ಎಂ ಪಿ ಆಯ್ತು, ನಮ್ಮದು ಬಿಡಿ, ನಿಮ್ಮ ಪಾರ್ಟಿ ನಿಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಪತ್ರ ಬರೀತಾರೆ. ರಾಜೀನಾಮೆ ಕೊಟ್ರು ಅದೆಲ್ಲ ಅದಲ್ಲ, ದೇಶ ಬಿಟ್ಟೆಲ್ಲ ಓಡೋಗ್ಲಿಲ್ಲ. ದೇಶ ಬಿಟ್ಟು ಓಡೋಗ್ಲಿಲ್ಲ. ನಾನು ಹೇಳ್ತಾ ಇರ್ತಕ್ಕದ್ದು ಇಲ್ಲಿ, ನೀವು ದೇಶ ಬಿಟ್ಟು ಯಾಕೆ ಕೊಡೋದ್ರಿ? ಯಾರು ಸಿಟ್ಟಿಂಗ್ ಎಂ ಪಿ ಪ್ರೈಮ್ ಮಿನಿಸ್ಟರ್ ಅದನ್ನು ಮಾತಾಡಲಿ. ಪ್ರೈಮ್ ಮಿನಿಸ್ಟರ್ ಪ್ರಜ್ವಲ್ ವಿಚಾರ ಅಲ್ಲ ಇಲ್ಲಿ, ಹೆಣ್ಮಕ್ಳು ವಿಚಾರ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ನಾಟ್ ಒನ್ ಆರ್ ಟು, ನೂರಾರು ಹೆಣ್ಮಕ್ಳು, ಅದು ಅವ್ರ ಮೊಬೈಲಿಂದ ಬಂದಿರ್ತಕ್ಕಂಥದ್ದು. ಅದನ್ನು ಫೇಕ್ ಆಗುವ ಇನ್ವೆಸ್ಟಿಗೇಷನ್ ಇದೆ ಮಾಡ್ತಾರೆ. ಹೇಳ ಸೌಜನ್ಯ ಕೇಸ್ ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ನಿಮ್ಗೆ ಕೊಡ್ತೀವಿ. ಅಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಸೌಜನ್ಯ ಪ್ರಕರಣದಲ್ಲಿ ದ ಮ್ಯಾಟ್ ಈಸ್ ಬಿಫೋರ್ ಕರ್ನಾಟಕ ಹೈಕೋರ್ಟ್. ಆ ಕಾರಣಕ್ಕೂ ನಮ್ಮ ಸರ್ಕಾರ ಅದ್ರ ಬಗ್ಗೆ ತನಿಖೆ ಆಗಬೇಕಂತಕ್ಕಂಥದ್ದಿದೆ. ಅದರ ಎರಡನೇ ಮಾತಿಲ್ಲ ಇದು. ಹೌದೌದು, ಮುಖ್ಯಮಂತ್ರಿಯವ್ರನ್ನ ಭೇಟಿಯಾಗಿದ್ರು, ನೀವು ಹೇಳಿದಷ್ಟು ಇದೆ. ಮೀನ್ ವೈಲು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಮೇಲೆ ಕರ್ನಾಟಕ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಪೆಂಡಿಂಗ್ ಇದೆ. ಇಫ್ ಐ ಆಮ್ ಕರೆಕ್ಟ್, ಎರಡೋ ಮೂರು ಇದೆ, ಒಂದಲ್ಲ ಎರಡೋ ಮೂರು ಪೆಂಡಿಂಗ್ ಇದೆ ಕೋರ್ಟಲ್ಲಿ. ಇರೋದ್ರಿಂದ ವಿ ಆರ್ ವೇಟಿಂಗ್ ಕೋರ್ಟ್ ಆರ್ಡರ್ಸ್. ಆದರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಮಾಡೋಣ ಇವರು, ಇದನ್ನು ರಾಜಕೀಯವಾಗಿ ನೋಡೋದನ್ನು ಸ್ವಲ್ಪ ನಾವು ನಿಲ್ಲಿಸಬೇಕಾಗ್ತದೆ ನನಗನ್ನಿಸ್ತದೆ. ಇದು ಮಹಿಳೆಯರ ಗೌರವದ ಪ್ರಶ್ನೆ, ಅದನ್ನು ನಾವಿಲ್ಲಿ ನೀವಾಗಲೇ ಹೇಳೋದು ಮಹಿಳೆಯರ ಗೌರವ, ಮಹಿಳೆಯರಿಗೆ ಇನ್ನೀಗ ಆಗಬಾರದು ಅಂತ ಹೇಳತಕ್ಕಂಥದ್ದು ರಾಜಕೀಯ ಲಾಭ ಅಂತಂದ್ರೆ ಆ ಲಾಭ ಯಾವ ರೀತಿ ಲಾಭನೂ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಮಾಡಿರೋದು ಅಂತ ನಿಮಗೆ ಖಾತ್ರಿ ಇದೆಯಾ, ಮಾಹಿತಿ ಇದೆಯಾ? ಅಲ್ಲ, ಕಾಂಗ್ರೆಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ನಿಮಗೆ ಮಾಹಿತಿ ಇದ್ದಂಗಿದೆ. ಯಾರು? ಕುಮಾರಸ್ವಾಮಿ ಅವರಿಗೆ ಏನೆಲ್ಲ ಗೊತ್ತಿರ್ತದೆ, ಅವರಿಗೆ ಗೊತ್ತಿರುವಷ್ಟು ಬೇರೆ ಯಾರು ಗೊತ್ತಿರಲ್ಲ. ಆದ್ರೆ ಇದು ಮಾತ್ರ ಗೊತ್ತಿರಲಿಲ್ಲ ಅಂತ ಅನ್ಸ್ತದೆ. ಒಂದ್ ನಿಮಿಷ, ನಾನು ಬಹಳ ಸ್ಪಷ್ಟ ಇದ್ದೇನೆ. ನಾನು ಈಗ ನಿಮ್ಮ ಮುಂದೆ ಎರಡು ಗಂಭೀರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಈ ಇಡೀ ಪ್ರಕರಣದಲ್ಲಿ ದೇವರಾಜೇಗೌಡರ ಹೆಸರನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವರು ಮಾಧ್ಯಮಕ್ಕೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತಲ್ಲ, ಮೂರು ನಾಲ್ಕು ತಿಂಗಳ ಮುಂಚೆ ನಾನು ಕುಮಾರಸ್ವಾಮಿಯನ್ನು ಭೇಟಿಯಾಗಿದ್ದೆ, ಕುಮಾರಸ್ವಾಮಿಯನ್ನು ಗಮನ ತಂದಿದ್ದೀನಿ, ಕುಮಾರಸ್ವಾಮಿಗೋಸ್ಕರ ಹೋಲ್ಡ್ ಮಾಡಿದ್ದೀನಿ. ಇದು ಒಂದಂತ. ಎರಡನೇ ಅಂತ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರು ಇಲ್ಲ ಅಂತ ಹೇಳಿ. ಅವರು ಪ್ರೀತಮ್ ಕೂಡ ಯಾವಾಗ ಭೇಟಿಯಾದ್ರು, ಎಲ್ಲಿ ಭೇಟಿಯಾದ್ರು, ಏನಕ್ಕೂ ರಾಜ್ಯ ತರಲಿಲ್ಲ, ಏನೇನು ಹಿಡಿದು ಅಂತ ಹೇಳಿ. ಇದರ ಹಿಂದೆ ನಮ್ಗೆ ಅನುಮಾನ ಇದೆ, ಕುಮಾರಸ್ವಾಮಿನೇ ಮಾಡಿರ್ಬೋದಾಗ್ತದೆ. ನೀವು ರಾಜಕೀಯಕರಣ ಪ್ರಶ್ನೆ ಅಲ್ಲ, ರಾಜಕೀಯಕರಣ ಆಮೇಲೆ ಬರೋಣ. ಈಗ ಅಲ್ಲಿ ಹಾಸನದಲ್ಲಿ ನಿಮಗೆ ಗೊತ್ತಿದೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರೀತಮ್ ಕೂಡ ಏನು ಮಾತಾಡೋರು, ರೇವಣ್ಣ ಫ್ಯಾಮಿಲಿ ಏನು ಮಾತಾಡೋರು. ವ್ಯಕ್ತಿಗತವಾಗಿ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ. ಇವತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅಲ್ಲ, ನಮಗಿರ್ತಕ್ಕಂಥದ್ದು ಯಾರ್ಯಾರಿಗೆ ಮಾಹಿತಿ ಇತ್ತು, ಏನೇನು ಮಾಡೋರು, ಪತ್ರ ಬರೆದವ್ರು ಯಾರು, ಅವ್ರು ಬರೆದಿರ್ತಕ್ಕಂಥ ಪತ್ರ ಎಲ್ಲಿದೆ ನೋಡಿ, ಬಿ ಜೆ ಪಿ ಅಧ್ಯಕ್ಷರಿಗೆ ಪತ್ರ ಬರೆದವ್ರೆ. ಹಾಂ, ಸೊ ಯಾರು ಬರೆದಿರೋದು? ನೀವು ಕಾಂಗ್ರೆಸ್ನವ್ರು ಬರೋದಾ? ಜೆ ಡಿ ಎಸ್ ವಿರುದ್ಧ ಒಳೆಯನ್ನು ಸಿಕ್ಕೊಡ್ದ ಭಾರತೀಯ ಜನತಾ ಪಕ್ಷದ ಡಿಫೀಟೆಡ್ ಕ್ಯಾಂಡಿಡೇಟು ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಿಗೆ ಬರೆದಿರ್ತಕ್ಕಂಥ ಪತ್ರ, ಅದ್ರಲ್ಲಿ ಪ್ರಸ್ತಾಪ ಇದೆ ಈ ಥರ ಇವ್ರ ಮೇಲೆ ಲೈಂಗಿಕ ಇದು ಸಿಡಿಗಳನ್ನಂತ ಇದೆ ಅಂತ ಅವರೇ ಬರೆದವ್ರೆ. ಸೊ ಯಾರು ಇನ್ವಾಲ್ವ್ಮೆಂಟ್? ಕಾಂಗ್ರೆಸ್ ಏನಕ್ಕೆ ಇನ್ವಾಲ್ವ್ ಆಗುತ್ತೆ ಇಲ್ಲಿ? ಸೊ ಹಾಗಾಗಿ ತನಿಖೆ ಆಗ್ತಾ ಇದೆ, ರಾಜ್ಯ ಬರುತ್ತೆ. ಇದು ಪ್ಯೂರ್ಲಿ ನಮಗಿರ್ತಕ್ಕಂಥ ಅನುಮಾನ. ಅವರು ಕ್ರಿಮಿನಲ್ ಗಂಭೀರ ಪ್ರಕರಣಗಳಲ್ಲಿ ಯಾರೂ ಸಹ ಮಾಹಿತಿ ಬಂದಾಗ ಮಾಹಿತಿ ಮುಚ್ಚಿಡಬಾರ್ದು. ಇಲ್ಲಿ ನಮಗಿರ್ತಕ್ಕಂಥ ಪ್ರಶ್ನೆ, ಕುಮಾರಸ್ವಾಮಿ ಅವರು ಮುಚ್ಚಿಟ್ರ, ಯಾರು ರಕ್ಷಣೆ ಮಾಡಕ್ ಹೋದ್ರು? ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿರವ್ರಿಗೆ ಮಾಹಿತಿ ಅವ್ರು ಹೇಳಬೇಕು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮನ್ನ ಇಂತಿಂತವರು ಭೇಟಿ ಮಾಡಿದ್ರು, ನಿಮ್ಮ ಜೊತೆ ಮಾಹಿತಿ ಹಂಚಿಕೆ ಮಾಡ್ಕೊಂಡಿದ್ರು, ನೀವು ಸುಳ್ಳು ಅಂತ ಅವ್ರು ಹೇಳಬೇಕು. ಈಗ ನಾನಲ್ಲ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದೇವರಾಜ ಅಲ್ಲ ಅಲ್ಲ ದೇವರಾಜೇಗೌಡರು ನೇರವಾಗಿ ಅವ್ರು ಹೇಳ್ತಕ್ಕಂಥದ್ದು ಅವ್ರು ಮಾಡಿ ಅವರೇ ಮಾಧ್ಯಮದಲ್ಲಿ ಮಾತಾಡಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಎರಡನೇದು, ಪ್ರೀತಮ್ ಗೌಡರನ್ನ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ರು ಚುನಾವಣಾ ಪೂರ್ವ 10 ದಿವಸ ಮುಂಚೆನಲ್ಲಿ. ನಾನು ನೇರವಾಗಿ ಹೇಳ್ತಿದ್ದೀನಿ, ಹಿಂದೆ ಮುಂದೆ ಹೋಗ್ತಾ ಇಲ್ಲ. ಅದು ಉತ್ತರ ಅವ್ರು ಕೊಡಬೇಕು.